ಆತ್ಮೀಯ ನೌಕರ ಬಂಧುಗಳೇ, ಕಳೆದ 6 ತಿಂಗಳಿಂದ ನಿರಂತರವಾದಂಥ OPS ಸಂಕಲ್ಪ ಯಾತ್ರೆಯ ಮೂಲಕ, ವೋಟ್ ಫಾರ್ OPS ಮೂಲಕ, ಮತ್ತು ವಿವಿಧ ಕಾರ್ಯಕ್ರಮಗಳ ಮೂಲಕ, 14 ದಿನಗಳ ಒಂದು ಫ್ರೀಡಮ್ ಪಾರ್ಕ್ ಹೋರಾಟದ ಮೂಲಕ ಮಾಡು ಇಲ್ಲವೇ ಮಡಿ ಹೋರಾಟವನ್ನು ಯಶಸ್ವಿಗೊಳಿಸಿ ಇವತ್ತು ನಾವು ಒಂದು ಅಂತಿಮ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಈ ಎಲ್ಲ ಹೋರಾಟದ ಯಶಸ್ಸು ಸಮಸ್ತ NPS ನೌಕರರು, OPS ನೌಕರರಂದೇ ರಾಜ್ಯ ಸರ್ಕಾರಿ ನೌಕರರಿಗೆ ಸಲ್ಲಿಸಬೇಕಾದಂಥ ಗೌರವ. ಜೊತೆಗೆ ಇವತ್ತು ಭಾಳ ಸುಮಾರು 142 ದಿವಸಗಳ ಕಾಲ ಹೋರಾಟ ಮಾಡಿದಂಥ ಏನು ಅನುದಾನಿತ ಸಂಸ್ಥೆಯವರು ಇರ್ಬೋದು, ಮತ್ತು ಈ 14 ದಿವಸದ ಹೋರಾಟ, OPS ಸಂಕಲ್ಪ ಯಾತ್ರೆ, ವೋಟ್ ಫಾರ್ OPSಗೆ ನಿರಂತರವಾದಂಥ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥ ತನು ಮನ ಧನದೊಂದಿಗೆ ಬೆಂಬಲ ನೀಡಿರ್ತಕ್ಕಂಥ ನಿಗಮ ಮಂಡಳಿ, ಸ್ವಾಯತ್ತ ಸಂಸ್ಥೆಗಳು, ಇವರು ಎಲ್ಲ ನೌಕರರಿಗೆ ಸಲ್ಲಬೇಕಾದಂಥ ಒಂದು ಗೌರವ ಈ ಹೋರಾಟ. ಈ ಹೋರಾಟ ಇವತ್ತೊಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲಬೇಕು ಅಂತ ಅಂದರೆ ನಿಮ್ಮೆಲ್ಲರ ಪ್ರಾಮಾಣಿಕವಾದಂಥ ಪ್ರಯತ್ನನ ಈ ದಿವಸ ನಾನು ನೆನೆಸಲೇಬೇಕಾಗತ್ತೆ. ಹಾಗಾಗಿ ಈ ಹೋರಾಟದ ಸಂದರ್ಭದಲ್ಲಿ ಸಿಕ್ಕಂಥ ಎಲ್ಲ ಜಯಗಳನ್ನು ಕೂಡ ಮತ್ತು ಇವತ್ತಿನ ಈ ಜಯವನ್ನು ಕೂಡ ನಾನು ನಿಮಗೆ ಅರ್ಪಿಸ್ತೇನೆ. ಈ ವೋಟ್ ಫಾರ್ OPS ಅಭಿಯಾನ ಮತ್ತು ಈ ವೋಟ್ ಫಾರ್ OPS ಅಂತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮೆಲ್ಲರ ಬದುಕಿಗೆ ಒಂದು ಆಶಾಕಿರಣವನ್ನು ತಂದು ನೀಡಿದೆ. ಆ ಆಶಾಕಿರಣ ಅತಿ ಶೀಘ್ರದಲ್ಲಿ ನಮ್ಮ ಬದುಕಿನ ಒಂದು ಗೌರವವಾಗಿ ಮಾರ್ಪಾಡಾಗುತ್ತೆ ಅಂಥೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತಾ, ಈ ಒಂದು ವೋಟ್ ಫಾರ್ OPSನ್ನು ಯಶಸ್ವಿಗೊಳಿಸಿರುವ ಎಲ್ಲ ಸರ್ಕಾರಿ ನೌಕರರಿಗೆ, ನಿಗಮ ಮಂಡಳಿಯವರಿಗೆ, ಅನುದಾನಿತ ಸಂಸ್ಥೆಗಳ ನೌಕರರಿಗೆ, ಸ್ವಾಯತ್ತ ಸಂಸ್ಥೆಗಳ ನೌಕರರಿಗೆ, ಮತ್ತು ನಮ್ಮ ನೋವನ್ನು ಅರ್ಥ ಮಾಡ್ಕೊಂಡಿರುವಂಥ ರಾಜ್ಯದ ಸಮಸ್ತ ನಾಗರಿಕರಿಗೆ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ.